ಹೆಣ್ಣಿಗೆ ಮಾತ್ರ ನೋವು ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಗಂಡನ ನೃತ್ಯ ನೋಡಿದಂಥ ಒಂದು ಹುಡುಗಿ, ಆಮೇಲೆ ಪ್ರೀತಿಸಿ ಮದುವೆಯಾಗಿ ಭಾಳ ಸಂಗಾತಿಯಾಗಿ ಅವರ ಬಲ ಬಲಹೀನತೆಗಳನ್ನೆಲ್ಲ ಸಹಿಸಿಕೊಂಡು ಎರಡು ಮಕ್ಕಳ ತಾಯಿಯಾಗಿ ಸಂಸಾರ ಬೇಡ ನನಗೆ ಸನ್ಯಾಸ ಬೇಕು ಅಂತ ಹೊರಟರು ಕೂಡ ಅದನ್ನು ಕಳಿಸಿ ಅದನ್ನೆಲ್ಲ ದೂರದಿಂದಲೇ ನೋಡಿ ಖುಷಿಪಟ್ಟಂಥ ಹೆಣ್ಣು ನೀವು, ಈಗ ಇದನ್ನೆಲ್ಲ ನೋಡ್ತಾ ಇದ್ದೀರಿ, ಏನು ಹೇಳ್ತೀರಮ್ಮ ಇದ್ರ ಬಗ್ಗೆ? ಕಷ್ಟ, ಭಾಳ 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 ಕಷ್ಟ, ನಂಗೆ ಅರ್ಥ ಆಗ್ತಾ ಇದೆ. ಗೊತ್ತಿಲ್ಲ ಸರ್. ನಿಜವಾಗ್ಲೂ ನಾನು ತಪ್ಪು ಮಾಡಿಲ್ಲ, ನನಗೆ ಗೊತ್ತಿದೆ, ನಾನು ನಿಜವಾಗ್ಲೂ ಧೈರ್ಯವಾಗಿ ನಿಂತ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗೂ ಕೆಟ್ಟ ಹೆಸರು ತರುವಂಥ ಕೆಲಸ ನಾನು ಮಾಡಿಲ್ಲ. ನನ್ನ ಊರು ಅರಸೀಕೆರೆಗೆ ಕೆಟ್ಟ ಹೆಸರು ತರುವಂಥ ಕೆಲಸ ನಾನು ಮಾಡಿಲ್ಲ. ಆತನನ್ನು ಇಡಿಸ್ಬೇಕು ಅನ್ನೋ ಒಂದೇ ಒಂದು ಛಲದಿಂದ ಮಾಡಿದೆ. ನಾನು ನಿಮಗೆ ಏನು ತಂದಾಗ್ತಿಲ್ಲ, ಪೆಟ್ರೋಲಿಗೆ ದುಡ್ಡಿಲ್ಲದೆ ಹೋದ್ರೂ ನೀರು ಆ ಡ್ಯಾನ್ಸ್ ಮಾಡಿ ದುಡಿಯುವಂಥ ದುಡ್ಡಿನಲ್ಲಿ ನಾನು 50 ರೂಪಾಯಿ ಕೇಳ್ತೀನಿ. ನಿನ್ನೆ ರಾತ್ರಿ ನನ್ನ ಹತ್ರ ದುಡ್ಡಿಲ್ದಿದ್ದಾಗ ಏನಾದರೂ ಮಾಡಿ ಕೇಳು ಅಂತಂದರೆ ತಂಗಿ ಹತ್ರ ಇಸ್ಕೊಂಬಂದಿದ್ದಾಳೆ ಪೆಟ್ರೋಲ್ಗೆ. ತಂಗಿ ನಿವೇದಿತ ಅಂತ 2000 ರೂಪಾಯಿ ಕೊಟ್ಟು, ಅದು ನಿನ್ನೆ ಮೊನ್ನೆ ಮದುವೆ ಆದ ಹುಡುಗಿ, ಆಕೆ ಕೊಟ್ಟು ಕಳಿಸಿದ್ದಾಳೆ. ಯಾರ ಹತ್ರ ಆದರೂ ನಾನು ಇಸ್ಕೊಂಡಿದ್ದಿದ್ದರೆ ಇದು ಯಾಕೆ ಈ ಮಕ್ಕಳು ಇವರು ಅಳ್ತಾ ಇದ್ರು? ನಾನು ಅಳೋ ಅಂಥ ಕೆಲಸ ಮಾಡಿಲ್ಲ, ಅವ್ರ ತಲೆ ತೆಗೆಸಿದಂಥ ಕೆಲಸವನ್ನು ಮಾಡಿಲ್ಲ. ಯಾವತ್ತೂ ತಲೆ ತಗ್ಸಿ ನನಗೆ ಇಲ್ಲ, ನಾನು ಎದೆ ಕೊಟ್ಟೆ ನಿಂತಿದ್ದೀನಿ. ನನ್ನಲ್ಲಿ ಹತ್ತಿದ್ದೊಂದೇ ಒಂದು ಕಾರಣಕ್ಕೆ ಆ ಮಗು ಎದುರುಕೊಂಡಿದ್ದಾಳೆ ಅಂತ. ಆವತ್ತು ಹತ್ತಿದ್ದೊಂದೇ ಒಂದು ಕಾರಣಕ್ಕೆ ಸ್ವಾಮೀಜಿ ನೀವೇನಂದರೂ ಕೂಡ ಈಗ ಹೆಣ್ಣುಮಕ್ಕಳುಗಳ ನೋವನ್ನು ನೋಡಿ ಅವರು ಎಲ್ಲದನ್ನೂ ಕೂಡ ಸಹಿಸ್ಕೊಂಡ್ಬಿಡ್ತಾರೆ, ಏನು ಬೇಕಾದಾಗಲಿ ಸಹಿಸ್ಕೊತಾರೆ. ಆದರೆ ಎಲ್ಲ ಒಂದು ಕಡೆಗೆ ಈ ಗಂಡನಿಗೆ ಅವಮಾನ ಆಯಿತು ಅನ್ನೋ ಸಂದರ್ಭದಲ್ಲಿ ಸಹಿಸೋಕ್ಕಾಗಲ್ಲ ಅಂತ, ಅದೇ ಅವ್ರಿಗೆ ಆಗ್ತಿರೋದು. ನೀವು ಮಾತಾಡ್ತಾ ಇದ್ದೀರಿ, ಸಾಂತ್ವನ ಹೇಳ್ತೀರಿ, ಅದು ಪಾಪ ತೊಗೊಳಕ್ಕಾಗ್ತಿಲ್ಲ ಅವ್ರಿಗೆ ಅಂತ. ಯಾವತ್ತೂ ನನಗಿಂಥದ್ದು ಬೇಕು ಅಂತ ಕೇಳಿಲ್ಲ, ನನಗಿಂಥದ್ದು ಕೊಡಿ ಅಂತ ಕೇಳಿಲ್ಲ, ನನಗಿಂಥ ಬಟ್ಟೆ ಕೊಡಿಸಿ ಅಂತ ಕೇಳಿಲ್ಲ. ಆಕೆ ಕತ್ತಲ್ಲಿರೋವಂಥ ಚೈನು ಸಹ ಇತ್ತಾಳೆದು, ಅವಳ ಚೈನು, ಅವಳ ಒಡವೆ ಎಲ್ಲ ಮಠಕ್ಕೆ ಏನಕ್ಕೋ ದುಡ್ಡು ಬೇಕು ಅಂತ ಹೇಳಿ ಸುಮಾರು ತ್ಯಾಗ ಮಾಡಿದ್ದಾಳೆ. ನಾನು ಅದಕ್ಕೆ ತಾಯಿ ಅಂತ ಹೇಳ್ತಾ ಇದ್ದೀನಿ. ಆ ಕಿವಿನಲ್ಲಿರೋ ವಾಲೆ ಅಲ್ಲ, ನಾವಿಬ್ಬರು ಜೊತೇಲಿದ್ದು ನಾನು ಆ ಗಂಡನ ಪ್ರೀತಿ ಕೊಡೋಕ್ಕಾಗ್ತಾಯಿಲ್ಲ. ಜೊತೇಲಿದ್ದು ಜೊತೇಲಿ ಮನ್ಕೊಂಡಿಲ್ಲ. ಆಕೆ ಒಂದು ಕಡೆಯಲ್ಲಿ ಮಕ್ಕಳನ್ನು ಸಾಕೊಳ್ತಾ, ನಾನೊಂದು ಕಡೆಯಲ್ಲಿ ಸಮಾಜ ಸೇವೆ ಮಾಡ್ತಾ ಕಾಲ ಕಳೀತಿದ್ದೀವಿ ವಿನಃ ನಾನು ಇನ್ನೊಂದು ಹೆಣ್ಣಿನ ಸಂಪರ್ಕ ಮಾಡಿಕೊಂಡೆ ಅನ್ನೋಂಥದ್ದಿಲ್ಲ. ಇಂಥ ದೇವತೆ ಹಂಗಿದ್ದಂಥವ್ಳನ್ನ ಬಿಟ್ಟು ಇನ್ಯಾರೋ ಹೆಣ್ಣನ್ನು ಸಂಬಂಧ ಮಾಡಿಕೊಂಡಿದ್ದಾನೆ ಅಂತ ಕಲ್ಪಿಸ್ತಾ ಇದ್ದಾರೆ ಅಂದಾಗ ನನಗೂ ನೋವಾಗ್ತದೆ. ನಾನು ಅಳಲ್ಲ, ಇನ್ನು ಧೈರ್ಯವಾಗಿ ಎದುರಿಸ್ತೀನಿ ಅದನ್ನು ಅಂತ ಹೇಳ್ತೆ. ಧೈರ್ಯ ತಗೊಳ್ಳಿ.